ಕೂದಲೆ ಆಸೆ ಬಚ್ಚಿಡುವೆ. ನೀವೇನಾದ್ರೂ ಲೂಸಾ? ನನ್ನ ಯಾಕ್ರಿ ಈಗ ಲಾಕ್ ಮಾಡಿದಿರಾ? ಗಂಡ ಏನ್ರನ್ನ ಬಾತ್ರೂಮ್ನಾಗ ಯಾಕೆ ಲಾಕ್ ಮಾಡ್ತಾನೆ? ಅಮ್ಮಿಯವರೇ ಅಮ್ಮಿಯವರೇ, ನಮ್ಮ ಮನೆಯಾಗೆ ನಾನು ಬಾಗಿಲು ಓಪನ್ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಅಂತ ಗೊತ್ತು, ಅದಕ್ಕೆ ಯಾರು ಬರಕಿಲ್ಲ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಬಿಟ್ರಿ ನೋಡಿ. ಮತ್ತೆ ಎಂಡ್ರು ಮ್ಯಾಕ್ ಪಿರುತಿ ತೋರ್ಸಕ್ ಬಂದ್ರೆ ಹೆಂಗ್ ಆಡ್ತೀರಾ? ಅದು ಗೊತ್ತು ಗೊತ್ತು ಅಂತ ಇರಲ್ಲ ಬಿಡಿ. ಇದೊಂಥರ ಒತ್ತಲದ ಒತ್ತಾಗೆ ಮುದ್ಕೊಡ್ಬೇಕು ಅಂತ ಬಂದಿರೋ ಬೈಕೆ ಇದು, ಗೊತ್ತು ಗೊತ್ತು ಎಲ್ಲ ನೋಡಕ್ ಹಾಕಿಲ್ಲ ಅಮ್ಮಿಯವರೇ. ಅವ್ರೆ ಪ್ಲೀಸ್ ನನ್ನ ಬಿಟ್ರಿ, ನನ್ ಕೆಲ್ಸ ಇದೆ. ಅಮ್ಮಿಯವ್ರೆ ಪ್ಲೀಸ್ ಹೋಗ್ಬಿಡಿ, ನಾನ್ ಬಿಡಕ್ಕಿಲ್ಲ. ಶಂಕರ ಅವ್ರೆ ಪ್ಲೀಸ್ ಇಲ್ಲೆಲ್ಲ ಬೇಡ, ಆಚೆನೆ ಇರ್ಲಿ. ಇಲ್ಲೇ ಇದ್ರೆ ಏನಾಯ್ತದೆ? ಸ್ನಾನ ಮಾಡೋ ಜಾಗ ಇಲ್ಲೆಲ್ಲ ಸರಿ ಆಗಲ್ಲ. ಸರಿ ಹಂಗಾರೆ ನೀವ್ ಹೇಳ್ದಂಗೆ ಮಾಡುವ, ಸ್ನಾನ ಮಾಡೋ ಜಾಗ ಅಲ್ವೇ? ನೀವೇ ನಂಗೆ ಸ್ನಾನ ಮಾಡಿಸಿ, ನನ್ ಬೆಂತಿಕ್ಕಿ ಸೋಪ್ ಹಾಕ್ಬಿಟ್ಟು. ಲೊಟ್ಟೆ, ನೀವೇನ್ ಚಿಕ್ಕ ಮಗು, ನಿಮ್ಗೆ ಸೋಪ್ ಬೇರೆ ಹಚ್ಚಿ ಬೆಂಡ್ ಬೇರೆ ಉಚ್ಚತಾರೆ. ಹೂ ಮತ್ತಿಗೆ ನಾನು ಇನ್ನ ಚಿಕ್ಕ ಮಗಿನೆ. ಪ್ಲೀಸ್ ಜೋಗಿ ಅವ್ರೆ, ನನ್ನ ಕೆಲ್ಸ ಇದೆ ಬಿಡಿ. ನೋಡಿ ಅಮ್ಮಿಯವ್ರೆ, ನೀವ್ ನನ್ ಬೆಂತಿ ಕುರೆ ಬಿಡ್ತೀನಿ, ಇಲ್ಲ ಅಂದ್ರೆ ಯಾವ ಕೆಲ್ಸನು ಮಾಡಕ್ ಬಿಡಕ್ಕಿಲ್ಲ. ಯಾವಾಗ್ಲೂ ನಿಮ್ಮ ಆಟನ ಗೆಲ್ಬೇಕು ಅಂತೀರಾ ಅಲ್ವಾ? ಓಹೋ, ನಾನ್ ಬಿರುತಿ ಗೆಲ್ಬೇಕು ಅಂತೀನಿ. ಆಯ್ತು ಬಂಗಾರ, ಇವತ್ತೊಂದಿನ ನೀವೇ ಸ್ನಾನ ಮಾಡಿ, ನಾಳೆಯಿಂದ ನಾನೇ ಮಾಡಿಸ್ತೀನಿ. ಇವಾಗ ನಂಗೆ ಅಡುಗೆ ಮನೇಲಿ ತುಂಬಾ ಕೆಲ್ಸ ಇದೆ, ನಾನು ಹೋಗ್ತೀನಿ. ಪ್ಲೀಜ್ ಬಂಗಾರ, ಇವತ್ತೊಂದಿನ ನೀನೇ ಸ್ನಾನ ಮಾಡಿಸು, ನಾಳೆಯಿಂದ ನಾನೇ ಮಾಡ್ಕೋತೀನಿ. ಅಡುಗೆ ಮನೆ ಕೆಲ್ಸ ಎಲ್ಲ ನೋಡ್ಕೊಳಕ್ಕೆ ಪೆಂಕಿ ಇಲ್ವಾ? ನೀವು ತಲೆ ಕೆಡಿಸ್ಕೊಬಿಡಿ. ಇಲ್ಲ ನನ್ ಕರ್ಮ ಬಿಡ್ರಿ ಸುಮ್ನೆ. ಅವೆಲ್ಲ ಆಗಕ್ಕಿಲ್ಲ, ಅದಕ್ಕೆ ಬಿಟ್ಬಿಡೋದು ಹೆಂಗೆ? ಶುರು ಮಾಡಿದ್ಮೇಲೆ ಪೂರ್ತಿ ಮುಗಿಸ್ಬಿಟ್ಟೆ ಹೋಗ್ಬೇಕು. ಯಾಕೋ ಅತಿ ಆಯ್ತು ಜೋಗಿ ಅವ್ರೆ. ಅಮ್ಮಿಯರೇ ಹೋಗಿ ಹೋಗಿ, ಬೆಂತಿ ಕಸ್ಕೊಳಕ್ಕೆ ಇನ್ನೊಂದು ಮದ್ವೆ ಆಯ್ತೀನಿ, ಸಾಯಿಸ್ಬಿಡ್ತೀನಿ.